ನಾನು ಪ್ರಳಯ ಬುಕ್ಕಲ್ಲಿರೋ ಎಷ್ಟೋ ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ, ಅದ್ರ ಜೊತೆ ಭೂಮಿ ಮೇಲೆ ಆಗ್ತಾ ಇರೋಂಥ ಬದಲಾವಣೆಗಳ ಬಗ್ಗೆಯೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ವಿಷಯಗಳನ್ನ ಎಷ್ಟೋ ಮೀಡಿಯಾ ಮೂಲಕ ಜನರಿಗೆ ತಲುಪಿಸುವಂಥ ಪ್ರಯತ್ನ ಎಷ್ಟೋ ಸಲ ಆಗೋಗಿದೆ. ಅಂಥದ್ರಲ್ಲಿ ಒಂದೊಂದು ಮೂವಿಗಳಲ್ಲಿ ಒಂದೊಂದು ಸ್ಟೋರಿ ಲೈನ್ನ ತಗೊಂಡು ಅಂದರೆ ಭೂಮಿ ಮೇಲೆ ಆಗ್ತಾ ಇರೋಂಥ ಬದಲಾವಣೆಗಳನ್ನ ಜನರಿಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡಿರ್ತಾರೆ. ಅಂಥದ್ದೊಂದು ಮೂವಿ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದು ಬಂದು ದ ಕೋರ್ ಅಂತ ಇಂಗ್ಲಿಷ್ ಫಿಲಮು, 2003 ರಿಲೀಸ್ ಆದಂಥ ಇಂಗ್ಲಿಷ್ ಫಿಲಮು. ಈ ಫಿಲಮ್ ಅಲ್ಲಿ ಏನಂದ್ರೆ, ನಾವು ಇವಾಗಲೇ ಮೊದಲೇ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಭೂಮಿ ತಿರುಗೋದು ನಿಂತೋಗ್ಬೋದು ಅಂತ ಕೆಲವೊಂದು ಆಧಾರದ ಮೇಲೆ ಸೈಂಟಿಸ್ಟ್ಗಳು ಈಗ ಹೇಳ್ತಾ ಇದ್ದಾರೋ, ಇನ್ನ ಕಾಲಜ್ಞಾನಗಳಲ್ಲೂ ಬರೆದಿದ್ದಾರೆ ಭೂಮಿ ತಿರುಗೋದನ್ನ ನಿಲ್ಲಿಸುತ್ತೆ, 7 ದಿನ 7 ಹಗಲು ಭೂಮಿ ಮೇಲೆ ಬರೀ ಕತ್ತಲು ಅನ್ನೋದು ಆವರಿಸುತ್ತೆ ಅಂತ ಹೇಳ್ತಾ ಇದಾರಲ್ಲ, ಇದರ ಅರ್ಥ ಭೂಮಿ ತಿರುಗೋದನ್ನ ನಿಲ್ಲಿಸ್ಬೋದು ಅಂತ. ಈ ಬೇಸ್ ಮೇಲೇನೆ 2003 ಒಂದು ಫಿಲಮ್ ಬಂತು, ಕೋರ್ ಅಂತ. ಭೂಮಿ ತಿರುಗೋದನ್ನ ನಿಲ್ಲಿಸೋದ್ರಿಂದ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಆ ಫಿಲಮ್ ಅಲ್ಲಿ ತುಂಬಾ ಸೂಪರ್ ಆಗಿ ತೋರಿಸಿದ್ದಾರೆ. ಅದ್ರಲ್ಲಿ ಏನು ಅಂದ್ರೆ, ಭೂಮಿ ತಿರುಗ್ತಾ ಇರುತ್ತೆ, ಇದ್ದಕ್ಕಿದ್ದಾಗೆ ತಿರುಗೋ ಸ್ಪೀಡಲ್ಲಿ ವೇರಿಯೇಷನ್ ಆಗುತ್ತೆ. ಈಗ 24 ತಿರುಗುವಂತ ಭೂಮಿ ಒಂದು 20 ಮಾತ್ರ ತಿರುಗ್ತಾ ಇದೆ, ಒಂದು 4 ಸ್ಲೋ ಆಗ್ತಾ ಇದೆ, ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಅದರಿಂದ ಸೂರ್ಯನಿಂದ ಬರುವಂತ ಡೈರೆಕ್ಟ್ ಸನ್ಲೈಟ್ ಇಂದ ಬರೋ ಕೆಲವೊಂದು ವಿಕಿರಣಗಳು ಅಂತಾರಲ್ಲ, ಅಂಥವು ಮನುಷ್ಯನ ಚರ್ಮನ ಸುಡೋದಕ್ಕೆ ಶುರು ಮಾಡುತ್ತೆ. ಡೈರೆಕ್ಟ್ ಹೀಟ್ ಬಂದು ಭೂಮಿ ಮೇಲೆ ನೀರನ್ನ ಕುದಿಯೋ ಹಾಗೆ ಮಾಡುತ್ತೆ, ಸಮುದ್ರದ ನೀರೆಲ್ಲ ಕುದಿಯುತ್ತೆ, ಅಂತ ಪರಿಸ್ಥಿತಿಗಳು ಭೂಮಿ ಮೇಲೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಭೂಮಿ ತಿರುಗೋದನ್ನ ನಿಲ್ಲಿಸೋದಕ್ಕೆ ಕಾರಣ ಏನು ಅನ್ನೋದನ್ನು ತೋರಿಸ್ತಾರೆ. ಭೂಮಿನಲ್ಲಿ ನಾವು ಬಳಸ್ಕೊಳ್ತಾ ಇರೋಂಥ ಸಂಪನ್ಮೂಲಗಳು ಖಾಲಿ ಆಗ್ತಾ ಇದ್ದಾವೆ, ಭೂಮಿನಲ್ಲಿ ಒತ್ತಡ ಅನ್ನೋದು ಜಾಸ್ತಿ ಆಗ್ತದೆ, ಪ್ರೆಷರು. ಎಂತಕ್ಕೆಂದ್ರೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಭೂಮಿನಲ್ಲಿರುವಂಥ ಏನ್ ಹೇಳ್ತಾರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಭೂಮಿ ಟೆಂಪರೇಚರ್ ಅನ್ನೋದು ಹೀಟ್ ಆಗ್ತಾ ಇದೆ. ಸೈನ್ಸ್ ಓದಿರೋರಿಗೆ, ಸೈಂಟಿಫಿಕಲಿ ತಿಳ್ಕೊಂಡಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಭೂಮಿ ಒಳಗಡೆ ಹೀಟ್ ಅನ್ನೋದು ಜಾಸ್ತಿ ಇದೆ. ಭೂಮಿ ಒಳಗಡೆ ಇರುವಂತಹ ಲಾವಾ, ಈ ಅಗ್ನಿ ಪರ್ವತಗಳಿಂದ ಆಚೆ ಬರುತ್ತಲ್ಲ, ಅಂತ ಲಾವಾ ಭೂಮಿ ಒಳಗಡೆ ಎಷ್ಟೋ ಮೆಗಾಟನ್, ಎಷ್ಟೋ 1,00,000 ಮೆಗಾಟನ್ಗಳಿದೆ, ಅದು ಭೂಮಿ ಒಳಗಡೆ ತಿರುಗ್ತಾ ಇದೆ. ಈಗ ಫ್ಲೋ ಆಗ್ತಾ ಇರೋದ್ರಿಂದ ನಮ್ಮ ಭೂಮಿ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ಬೋದು, ಗ್ರಾವಿಟೇಷನಲ್ ಫೋರ್ಸ್ ಆಗ್ಬೋದು, ಇದೆಲ್ಲ ಇದೆ. ಅದು ತಿರುಗೋದನ್ನ ನಿಲ್ಲಿಸಿದ ದಿನ ಭೂಮಿನಲ್ಲಿ ಸ್ಪೀಡ್ ಅನ್ನೋದು, ಭೂಮಿ ತಿರುಗೋ ಸ್ಪೀಡು ವೇರಿಯೇಷನ್ ಆಗುತ್ತೆ. ಈಗ ಭೂಮಿ ಸೂರ್ಯನ ಸುತ್ತ ಇರೋಂಥ ಸ್ಪೀಡು ವೇರಿಯೇಷನ್ ಆಗುತ್ತೆ, ಜೊತೆಗೆ ಭೂಮಿ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ವೇರಿಯೇಷನ್ ಆಗುತ್ತೆ. ಎಲ್ಲಂದ್ರಲ್ಲಿ ಅಗ್ನಿ ಪರ್ವತಗಳು ಸಿಡಿಯುತ್ತೆ, ಭೂಕಂಪಗಳಾಗುತ್ತೆ, ಸುನಾಮಿಗಳು ಹೇಳುತ್ತೆ. ಈ ವಿಷಯಗಳು ಜಸ್ಟ್ ಭೂಮಿ ತಿರುಗೋದನ್ನ ನಿಲ್ಲಿಸೋದ್ರಿಂದ ಆಗುತ್ತೆ. ಭೂಮಿ ತಿರುಗೋದನ್ನ ನಿಲ್ಲಿಸೋದಕ್ಕೆ ಕಾರಣ ಬಂದು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರುವಂತಹ ಸಂಪನ್ಮೂಲಗಳಿಂದ ಭೂಮಿ ತಿರುಗೋ ನಿಲ್ಲಿಸೋ ಚಾನ್ಸಸ್ ಇರುತ್ತೆ. ಈ ಸಿನಿಮಾದಲ್ಲಿ ಕೆಲವೊಂದು ವಿಷಯಗಳನ್ನ ತೋರಿಸಿದ್ದಾರೆ. ಆ ವಿಷಯಗಳೇನಂದ್ರೆ, ಭೂಮಿ ತಿರುಗೋದನ್ನ ಮತ್ತೆ ಶುರು ಮಾಡಬೇಕು, ಹೇಗೆ ಅದನ್ನ ಮಾಡೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಭೂಮಿ ಒಳಗಡೆ ಅಂದ್ರೆ ಸುಮಾರು 9,000 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಅಲ್ಲಿ ಭೂಮಿ ಒಳಗಡೆ ಇರೋಂಥ ಲಾವ ನಿಲ್ಲಿಸಿರುತ್ತಲ್ಲ ತಿರುಗೋದನ್ನ, ಆ ಸ್ಪಿನ್ನಿಂಗ್ ಸ್ಪೀಡ್ ಮತ್ತೆ ಇನ್ಕ್ರೀಸ್ ಮಾಡಬೇಕು ಅಂತ ಭೂಮಿ 9,000 ಕಿಲೋಮೀಟರ್ ಒಳಗಡೆ ಹೋಗಿ ಆ ಲಾವಾದಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ ಅದನ್ನ ಮತ್ತೆ ತಿರುಗೋ ಹಾಗೆ ಮಾಡೋದಕ್ಕೆ ಆ ಲಾವಾ ಮ್ಯಾಗ್ಮಾನ ತಿರುಗೋದಕ್ಕೆ ಅಂದ್ರೆ ಭೂಮಿ ಒಳಗಡೆ ಮತ್ತೆ ತಿರುಗೋದಕ್ಕೆ ಮಾಡೋ ಅಂತ ಒಂದು ಪ್ರಯತ್ನನೇ ದ ಕೋರ್. ಇದರಲ್ಲಿ ಹಿಮಯುಗ ಅನ್ನೋದು ಯಾವ ರೀತಿ ಆಗುತ್ತೆ ಅಂತಾನೂ ತೋರಿಸ್ತಾರೆ. ಭೂಮಿ ಕಾಯ್ದ ಕೆಂಡದಂತಾಗಿ, ಅಂದ್ರೆ ಈ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಭೂಮಿ ಕಾಯ್ದ ಕೆಂಡದಂತಾಗಿ ಸಡನ್ ಆಗಿ ಆ ತಿರುಗೋ ಸ್ಪೀಡ್ 0 ಆಗೋಗ್ಬಿಡುತ್ತೆ. ಆಗ ಹಿಮಯುಗ ಅನ್ನೋದು ಭೂಮಿ ಮೇಲೆ ಶುರು ಆಗ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಓವರಾಲ್ ಆಗಿ ಈ ಸಿನಿಮಾನ ಒಂದ್ಸಲ ನೋಡಿದ್ರೆ ಭೂಮಿ ಒಳಗಡೆ ಆಗ್ತಾ ಇರುವಂತ ವೇರಿಯೇಷನ್ಗಳ ಬಗ್ಗೆ ನಮ್ಗೆ ಅರ್ಥ ಆಗುತ್ತೆ. ನಿಮಗ್ ಟೈಮ್ ಸಿಕ್ಕರೆ ದ ಕೋರ್ ಅನ್ನೋ ಒಂದು ಸಿನಿಮಾನ ನೋಡಿ, ಅದರಲ್ಲಿ ತಿಳಿಸಿರುವಂತ ಸೈನ್ಸ್ ರಿಲೇಟೆಡ್ ವಿಷಯಗಳನ್ನ ತಿಳ್ಕೊಳ್ಳಿ. ಕೆಲವೊಬ್ರು ಈ ಸಿನಿಮಾನ ನೋಡಿರ್ತೀರಾ, ಅದರಲ್ಲಿ ತೋರಿಸಿರುವಂತ ವಿಷಯಗಳನ್ನ ತಿಳ್ಕೊಂಡಿರ್ತೀರಾ, ಆದ್ರೂ ಇನ್ನೊಂದ್ಸಲ ಈ ಸಿನಿಮಾನ ಈಗ ಅರ್ಥ ಮಾಡ್ಕೊಳ್ಳೋದು ಬೇರೆ ತರ ಇರುತ್ತೆ. ನೀವೊಂದ್ಸಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಒಂದ್ಸಲ ಈ ಸಿನಿಮಾನ ಎಂಜಾಯ್ ಮಾಡಿ, ಅದರಲ್ಲಿರುವಂತ ವಿಷಯಗಳನ್ನ ತಿಳ್ಕೊಳ್ಳಿ, ಬೇರೆಯವ್ರಿಗೂ ತಿಳಿಸ್ಕೊಡಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.